ಬ್ಲಾಕ್ ಫ್ರೈಡೇ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳಿ ಬರುತ್ತಿರುವಂತಹ ಹೊಸ ಪದ. ಆದರೆ ಇದರ ಆಚರಣೆ 1952ರಿಂದಲೂ ಯುರೋಪಿನಾದ್ಯಂತ ನಡೆಯುತ್ತಾ ಬರುತ್ತಿದೆ. ಕ್ರಿಸ್ಮಸ್ ಆಚರಣೆಗೆ ಹಿಂದಿನ ದಿನಮಾನದಲ್ಲಿ ಸಾಮಾನ್ಯ ಜನರು ಕೊಳ್ಳುವಂತಹ ವಸ್ತುಗಳ ಮೇಲೆ ವಿಶೇಷ ರಿಯಾಯಿತಿ ನೀಡುವುದರ ಮೂಲಕ ವ್ಯಾಪಾರ ಉದ್ದಿಮೆಗಳನ್ನು ಹೆಚ್ಚು ಮಾಡುವುದರ ಜೊತೆಗೆ ಉತ್ಪನ್ನಗಳನ್ನು ಮಾರಾಟ ಮಾಡುವ ಉದ್ದೇಶವನ್ನು ಹೊಂದಿದೆ ಬ್ಲಾಕ್ ಫ್ರೈಡೇ. ಮೊಬೈಲ್, ಕ್ಯಾಮರಾ, ಟಿವಿ, ಲ್ಯಾಪ್ಟಾಪ್ ಸೇರಿದಂತೆ ಮೊದಲಾದ ಉತ್ಪನ್ನಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ತಲುಪುವಂತೆ ಮಾಡುತ್ತಿವೆ. ಬ್ಲಾಕ್ ಫ್ರೈಡೇ ದಿನ ಅಂಗಡಿ ಮಾಲೀಕರು ತಮ್ಮ ಮಳಿಗೆಗಳನ್ನು ಮಧ್ಯರಾತ್ರಿಯೇ ತೆರೆಯುವಂತಹ ಪರಿಪಾಠ ಅಲ್ಲಿನ ಮಾಲೀಕರಲ್ಲಿ ಬೆಳೆದು ಬಂದಿದೆ. ಯುರೋಪಿಯನರಿಗೆ ಇದೇನು ಅಧಿಕೃತ ರಜಾದಿನವಲ್ಲದಿದ್ದರೂ ಕೂಡ ಅಲ್ಲಿನ ವಾಸ್ತವಸ್ಥಿತಿಗಳು ಹಾಗೆ ಇರುತ್ತವೆ. ಪ್ರತಿಯೊಂದು ಶಾಪಿಂಗ್ ಮಾಲ್ಗಳು ಜನರಿಂದ ತುಂಬಿ ಹೋಗಿರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಭಾರತಕ್ಕೂ ಇದು ಕಾಲಿಟ್ಟಿದ್ದು ಭಾರತ ಕೆಲವು ಕಡೆ ಬ್ಲಾಕ್ ಫ್ರೈಡೇ ಆಚರಣೆ ಇದೆ. ಇನ್ನು ಆನ್ಲೈನ್ ಶಾಪಿಂಗ್ಗಳಾದ ಅಮೆಜಾನ್, ಫ್ಲಿಪ್ಕಾರ್ಟ್, ಹಲವಾರು ಶಾಪಿಂಗ್ ಕಂಪನಿಗಳು ಗ್ರಾಹಕರನ್ನು ಸೆಳೆಯಲು ಡಿಸ್ಕೌಂಟ್, ಕ್ಯಾಶ್ ಬ್ಯಾಕ್, ಸ್ಪೆಷಲ್ ಆಫರ್ಗಳನ್ನು ನೀಡುತ್ತಾ ಇವೆ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.